ಜಾತಿಯವಾದ್ರೆ ಯಾವುದೋ ಸ್ವಾರ್ಥದಿಂದ ಏನೋ ಒಂದು ಉದ್ದೇಶ ಇಟ್ಕೊಂಡು ಪ್ರೀತಿ ಮಾಡುವುದು ಅಂತ ನಾವು ಗ್ರಹಿಸಬಹುದು. ಇದು ಮನೆಯ ಒಳಗಿನ ಸಂಬಂಧ. ಮತ್ತೆ ಮದುವೆಗೆ ದಾಂಪತ್ಯಕ್ಕೆ ಬೇಕಾಗಿರುವುದು ಪ್ರೀತಿ ತಾನೆ. ಗಂಡು ಮತ್ತು ಹೆಣ್ಣು, ಗಂಡ ಹೆಂಡತಿ ಆದ ಬಳಿಕವೇ ಸಂಬಂಧಗಳು ಆರಂಭ ಆಗುವುದು. ಸಂಬಂಧಗಳು ಗಟ್ಟಿ ನಿಲ್ಲುವುದೇ ಪ್ರೀತಿಯಿಂದ ತಾನೆ. ಪರಸ್ಪರ ಪ್ರೀತಿ ನಂಬಿಕೆಗಳನ್ನು ಹಂಚಿಕೊಂಡು ಬಾಳಿದಾಗ ಕುಟುಂಬ ವ್ಯವಸ್ಥೆ ಚೆನ್ನಾಗಿರ್ತದೆ. ಅದಕ್ಕಾಗಿ ಗಂಡ ಹೆಂಡತಿಯರಲ್ಲಿ ಪ್ರೀತಿ ಇರಬೇಕು. ಇದು ಪ್ರೀತಿಸಿ ಮದುವೆ ಆಗ್ತೇನೆ ಅಂದ್ರೆ ಅಣ್ಣ ಬೇಡ ಅಂತ ಹೇಳ್ತಾನಲ್ಲ. ನೋಡು, ಒಂದು ಯೋಚನೆ ಮಾಡ್ತೇನೆ, ಯೋಚನೆ ಕೊಡ್ತೇನೆ, ಸರಿಯಲ್ಲ. ಎಂತಾದರೆ ಸುಮ್ಮನೆ ಒಳ್ಳೆಯದ ಏನು
ನಮ್ಮವರೆಲ್ಲ ಹಿಂದೆ ನರ ಮಾಂಸವನ್ನು ತಿನ್ನುತ್ತಿರಂತೆ. ನರರ ಮಾಂಸ ಬಹಳ ರುಚಿ ಎಂಬುದಾಗಿ ಹೇಳುವುದನ್ನು ಕೇಳಿದ್ದೇನೆ. ಇವತ್ತು ಬಿಟ್ಟೇನೆ, ಬಿಡುವುದಿಲ್ಲ. ಮಾಂಸ ಮಾಡಿ ತಿಂತೇನೆ, ರುಂಡವನ್ನು ಚೆಂಡಾಡ್ತೇನೆ, ನೋಡೋಣ ಎಲ್ಲಿದ್ದಾರೆ. Thank you.